ಕನ್ನಡದವ್ರಿಗೆ ಒಂದು ಯಾವಾಗಲೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸರ್, ಅಂದರೆ ನಮ್ಮ ಭಾಷೆಯ ನಟರು ಬೇರೆ ಭಾಷೆಗಳಲ್ಲಿ ದೊಡ್ಡ ದೊಡ್ಡದಾಗಿ ಹೆಸರು ಮಾಡ್ತಾ ಇರಬೇಕಾದ್ರೆ ಇಲ್ಲಿಗೂ ಅಲ್ಲಿಗೂ ನೇಟಿವಿಟಿಗೆ ಆ ಶೂಟಿಂಗ್ ನಡೆಯೋ ಪ್ರೊಸೆಸ್ಗೆ ಏನು ಡಿಫ್ರೆನ್ಸ್ ಇರುತ್ತೆ, ಯಾವ್ದು ಜಾಸ್ತಿ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ಇರುತ್ತೆ. ಆ ವಿಚಾರವಾಗಿ ನೀವು ಹೇಳಿದವ್ರು ಏನು ಹೇಳ್ತೀರಾ? ಈಗ ನೋಡಿ, ಇಂಡಸ್ಟ್ರಿ ಎಲ್ಲ ಒನ್ ಆ್ಯಂಡ್ ದ ಸೇಮ್. ನಾವು ಯಾವ್ದಿಗೂ ಏನು ಕಮ್ಮಿ ಇಲ್ಲ. ನಮ್ಮ ಕ್ವಾಲಿಟಿ, ನಮ್ಮ ಸ್ಟೋರೀಸು, ಒಂದು ಇದು ಬಂದಿದೆ, ಒಂದು ಹೆಸರು ಬಂದಿದೆ. ಸೊ ಅಲ್ಲಿ ಚೇಂಜಸ್ ಅನ್ನೋದು ಬಂದರೆ ಆ್ಯಕ್ಟರ್ಸ್ ಚೇಂಜ್ ಇರ್ಬೋದು ಅಷ್ಟೇ, ಲ್ಯಾಂಗ್ವೇಜ್ ಚೇಂಜ್ ಇರ್ಬೋದು, ಬಾಕಿ ಎಲ್ಲ ಸೇಮೇ. ಓಕೆ, ಅದೇನು ಡಿಫ್ರೆನ್ಸ್ ಅನ್ಸಲ್ಲ. ಓಕೆ ಓಕೆ. ಇನ್ನು ಎಲ್ಲ ಲ್ಯಾಂಗ್ವೇಜಲ್ಲೂ ನಿಮ್ಮನ್ನ ರಿಸೀವ್ ಮಾಡ್ಕೊಳ್ಳೋ ರೀತಿ ಅಂದರೆ ಫ್ಯಾನ್ಸ್ನ ಬಿಟ್ಟು ಚಿತ್ರತಂಡದವರು ನಿಮ್ಮನ್ನ ರಿಸೀವ್ ಮಾಡ್ಕೊಳ್ಳೋ ರೀತಿ ಹೇಗಿರುತ್ತೆ? ಭಾಳ ಗೌರವದಿಂದ ನಡೆಸ್ಕೊತಾರೆ. ಓಕೆ, ಭಾಳ ಸ್ವೀಟಾಗಿ ಮಾತಾಡ್ತಾರೆ. ಓಕೆ, ಥರ ಭಾಳನೇ ಖುಷಿ ಆಗುತ್ತೆ. ಓಕೆ ಓಕೆ. ಅಂದರೆ ಇದಕ್ಕೂ ಮುಂಚೆ KGF ರಿಲೀಸ್ ಆಗೋದಕ್ಕೂ ಮುಂಚೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಂದರೆ ಅಷ್ಟೊಂದು ಗೌರವ ಕೊಡ್ತಾ ಇರಲಿಲ್ಲ ಹೊರಗಡೆ ಅವರು. ಯಾವುದೇ ಅವಾರ್ಡ್ ಫಂಕ್ಷನ್ಗಳಿಗೆ ಹೋಗ್ಬೋದು, ಸೈಮಾ ಅಂತ ದೊಡ್ಡ ದೊಡ್ಡ ಅವಾರ್ಡ್ ಫಂಕ್ಷನ್ಗೆ ಹೋಗ್ಬೋದು, ನಮಗೆ ಅಂತ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇರ್ತಿರ್ಲಿಲ್ಲ. ಏರ್ಪೋರ್ಟಿಂದ ಪಿಕಪ್ ಮಾಡೋ ಟ್ಯಾಕ್ಸಿಯಿಂದ ಹಿಡಿದು ಅಲ್ಲಿಗೆ ಬರೋವರೆಗೂ ಕನ್ನಡದವ್ರಿಗೆ ಅಷ್ಟೊಂದು ರೆಸ್ಪೆಕ್ಟ್ ಇರ್ತಿರ್ಲಿಲ್ಲ. ಅದು ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ. ಇದಾದಮೇಲೆ ಅದು ಕಂಪ್ಲೀಟಾಗಿ ಚೇಂಜ್ ಆಗೋಯ್ತು. ಹೌದು, 100%. ಇದೊಂದು ಕೆಲವೊಂದು ಕಡೆ ಆಗೋದು. ಈಗ ನಮ್ಮ ನಮ್ಮ ಡಿ ಬಾಸ್ ಹೇಳಿದಾರೆ ಒಂದು ಕಡೆ, ಅವಾರ್ಡ್ ಫಂಕ್ಷನ್ಗಳು ಈಚೆ ನಡೆಸ್ತಾರಲ್ಲ, ಅದು ಎಲ್ಲೋ ನಮ್ಮನ್ನೆಲ್ಲ ಹಿಂದೆ ಕೂರಿಸೋರು ಕನ್ನಡಿಗರನ್ನ, ಅದೊಂದು ಹೇಳ್ತಾರೆ. ಈಗೆಲ್ಲ ಚೇಂಜ್ ಆಗಿದೆ, ಈಗ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ. ಸೊ ಈಗ ಫಸ್ಟ್ ಪ್ರಯಾರಿಟಿ ಕೊಡ್ತಾ ಇದ್ದಾರೆ, ಅದೊಂದು ಖುಷಿ ನಮ್ಮ ಕನ್ನಡಿಗರಂದ್ರೆ. ಆ ವಿಚಾರವಾಗಿ ನೀವು ಕೂಡ ಅದರ ಒಂದು ಭಾಗ, ಆ ಸಿನಿಮಾದ ಒಂದು ಭಾಗ, ಎಷ್ಟು ಹೆಮ್ಮೆ ಪಡ್ತೀರಾ ಅಂತ. ಸೊ ಇದರಲ್ಲಿ ಎಲ್ಲರೂ ಸೇರಿದ್ದಾರೆ. ಈಗ ನಮ್ಮ ಯಶ್ ಅವ್ರು ಇರ್ಬೋದು, ವಿಕ್ರಾಂತ್ ರೋಣ, ನಮ್ಮ ಸುದೀಪ್ ಸರ್ ಇರ್ಬೋದು, ಈಗ ಕಾಟೇರ, ರಾಬರ್ಟ್, ದೀವಾಸ್, ಇವೆಲ್ಲ ಸಾಕಷ್ಟು ಹೆಸರು ಮಾಡಿದೆ. ಈಗ ಈಗ ಕನ್ನಡ ಸಿನಿಮಾ ಅಂದ್ರೆ ಇಡೀ ಇಂಡಿಯಾಗೆ ಗೊತ್ತಾಗುತ್ತೆ ಈ ತರ ಅಂತ ನೋಡ್ತಾರೆ ಕ್ಯೂರಿಯಾಸಿಟಿಯಿಂದ. ಸೊ ಎಲ್ಲರೂ ಹಾರ್ಡ್ ವರ್ಕ್ ಇದು. ಓಕೆ, ಅದರಲ್ಲಿ ನಾವೆಲ್ಲ ಒಂದೊಂದು ಚಿಕ್ಕದಾಗಿ ನಮ್ಮದು ಒಂದು ಪ್ರಯತ್ನ ಅಷ್ಟೇ. ಓಕೆ ಓಕೆ. ಸರ್, ತಮಿಳಲ್ಲಿ ಆ್ಯಕ್ಟ್ ಮಾಡಿದ್ರ, ಕಾರ್ತಿ ಅವರ ಜೊತೆಗೂ ಕೂಡ ಆ್ಯಕ್ಟ್ ಮಾಡಿದ್ರ, ಅವ್ರ ಜೊತೆ ಆ್ಯಕ್ಟ್ ಮಾಡಿದ ಅನುಭವ ಹೇಳ್ಕೊಡೋದಾದ್ರೆ ಹೆಂಗಿತ್ತು ಸರ್? ಸೂಪರ್ ಹ್ಯೂಮನ್ ಬೀಯಿಂಗ್, ವೆರಿ ಡೌನ್ ಟು ಅರ್ತ್. ಓಕೆ, ಬಂದು ಫೈಟ್ ಮಾಡಬೇಕಾದ್ರೆ, ಅದರಲ್ಲಿ ಆ್ಯಕ್ಷನ್ ಮಾಡಬೇಕಾದ್ರೆ ನನಗೆ ಹೇಳ್ಕೊಡೋರು, ರೋಪ್ ಗುಳಿಂಗಿರತ್ತೆ, ಯು ಶುಡ್ ಬಿ ವೆರಿ ಕಾನ್ಶಿಯಸ್ ಅಂತ. ಅದು ಬಿಡಲೇಬಾರ್ದು ಲಾಸ್ಟ್ ಮೂಮೆಂಟ್ವರೆಗೂ, ಯು ಶುಡ್ ಬಿ ಅಬ್ಸರ್ವಿಂಗ್. ಇವೆಲ್ಲ ಟೆಕ್ನಿಕ್ಸ್ ಹೇಳ್ಕೊಡೋರು ಬಂದು, ಆಮೇಲೆ ತುಂಬ ಅಪ್ರಿಷಿಯೇಟ್ ಮಾಡೋರು, KGF ಬಗ್ಗೆ ಕೇಳೋರು, ನೆಕ್ಸ್ಟ್ KGF 2 ಹೇಗಿರುತ್ತೆ ಇವೆಲ್ಲ ಕೇಳೋರು, ಯಶ್ ಅವ್ರ ಬಗ್ಗೆ ತುಂಬ ವಿಚಾರಿಸ್ತಾರೆ, ಎಲ್ಲೋದ್ರೂ ಹೇಗಿದ್ದಾರೆ ರಾಕಿ ಬಾಯ್, ಏನು ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ಡಿಸ್ಕಷನ್, ಇಬ್ಬರು ಹೆಲ್ತಿ ಡಿಸ್ಕಷನ್ ಮಾಡಿಕೊಂಡು, ಆಮೇಲೆ ಸಿನಿಮಾ ಹೇಗೆ ಆಯ್ಕೆ ಮಾಡ್ಕೋತೀರ ಅಂತ ನಾನು ಕೆಲವೊಂದು ಕೇಳ್ತಾ ಇದ್ದೆ. ಅವರು ಹೇಳೋರು ಹಿಂಗೆ ನೋಡ್ತೀನಿ, ಫಸ್ಟು ಸ್ಟೋರಿ ಮೇಲೆ ಹೋಗ್ತೀನಿ ಅಂತ. ತುಂಬ ಒಳ್ಳೆ ಹೆಲ್ತಿ ಡಿಸ್ಕಷನ್. ಅವ್ರ ಬ್ರದರ್ ಸೂರ್ಯ ಅವ್ರನ್ನ ಮೀಟ್ ಮಾಡಿದ್ರ? ಸೂರ್ಯ ಅವ್ರನ್ನ ಇನ್ನೂ ಮೀಟ್ ಮಾಡಿಲ್ಲ. ಓಕೆ, ಇನ್ನೊಂದು ಸಲ ಹೋದಾಗ. ಇವ್ರ ಹತ್ರ ಕೇಳಿದಿರ ಅವ್ರ ಬಗ್ಗೆ, ಅಣ್ಣ ತಮ್ಮನ ಬಗ್ಗೆ? ಇಲ್ಲ, ಹೇಳ್ತಾ ಇರ್ತಾರೆ. ಓಕೆ, ಬ್ರದರು ಹಂಗೆ ಹಿಂಗೆ ಅಂತಲ್ಲ, ಅವ್ರ ಹಾರ್ಡ್ ವರ್ಕ್ ಬಗ್ಗೆ ಹೇಳ್ತಾ ಇದ್ರು. ಓಕೆ, ಅದೆಲ್ಲ ಕೇಳಿ ಖುಷಿ ಆಗುತ್ತೆ. ಓಕೆ ಓಕೆ ಸರ್, ಈಗ ಪ್ರಸ್ತುತ ಕನ್ನಡ ಚಿತ್ರರಂಗದ ಬೆಳವಣಿಗೆನ ಅಬ್ಸರ್ವ್ ಮಾಡ್ತಾ ಇದ್ರೆ, ನೋಡ್ತಾ ಇದ್ರೆ, ಒಬ್ಬ ನಟ ಆಗಿ ನಿಮ್ಗೆ ಏನಿಸುತ್ತೆ? ತುಂಬ ಹೆಮ್ಮೆ ಆಗುತ್ತೆ. ಈಗ ಕಾಂತಾರ ಮಾಡಿರೋ ಹೆಸರು, ಕಾಟೇರ ಈಗ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ, ಅದೊಂದು ಸಿಕ್ಕಾಪಟ್ಟೆ ಖುಷಿ. ನಮ್ಮ ಕನ್ನಡ ಸಿನಿಮಾಗಳೆಲ್ಲ ಈ ಥರ ಒಳ್ಳೆ ಹೆಸರು ಮಾಡ್ತಾ ಇದೆಯಲ್ಲ. ಈಗ ನೋಡಿ, ಜನ ಥಿಯೇಟ್ರಿಗೆ ಬರ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಥಿಯೇಟ್ರಲ್ಲಿ ನೋಡೋದಕ್ಕೆ. ಕನ್ನಡ ಸಿನಿಮಾಗಳ ಟಿಕೆಟ್ ಬ್ಲಾಕಲ್ಲಿ ಸೇಲ್ ಆಗ್ತಾ ಇದೆ. ಇನ್ನೊಂದು ಕೇಳಿದೆ, ಈಗ ಕಾಟೇರ ಸಿನಿಮಾಗೆ ಬ್ಲಾಕ್ ಅಲ್ಲಿ ಟಿಕೆಟ್ ಸೇಲ್ ಆಗ್ತಾ ಇದೆ, ಎಷ್ಟು ಖುಷಿ ಆಗುತ್ತೆ. ಅವಾಗ ಒಂದ್ಸಲಿ ರಾಮಾಚಾರಿ ಇದರಲ್ಲಿ ಒಂದ್ ಸಂತೆ ಥಿಯೇಟರ್ ಮುಂದೆ ಸಂತೆ, ಅವಾಗ ನೋಡ್ತಾ ಇದ್ವಿ ವಿಷ್ಣುವರ್ಧನ್ ರಾಜ್ಕುಮಾರ್ ಸಿನಿಮಾಗಳಲ್ಲಿ ಸಂತೆ ತರ ಇರೋದೆಲ್ಲ, ಮರಾಠಿಗೆಲ್ಲ ಬರೋರು, ಪಾನಿಪುರಿ ಹಾಕೋರು ಎಲ್ಲ ಬಟ್ಟೆಗಳು, ಆ ತರ ಒಂದು ಎನ್ವಿರಾನ್ಮೆಂಟ್ ನೋಡಿದಾಗ ಅಪ್ಪಾ ಎಷ್ಟು ಖುಷಿ ಆಗತ್ತೆ. ಒಬ್ಬ ಆಡಿಯನ್ಸ್ ಆಗಿ ಸ್ಟೋರಿ ಇಷ್ಟೇ ರಿಪೀಟ್, ಅದು ನೋಡೋದು ತುಂಬಾ ಖುಷಿ ಅನ್ಸುತ್ತೆ. ಸಾಕತ್ ಖುಷಿ ಆಗತ್ತೆ. ಕಟಾರ ನೋಡಿದ್ರ? ಹೋಗ್ಬೇಕು, ಈಗ ಈಗ ತಾನೇ ನಾನು ಶೂಟಿಂಗ್ ಮುಗಿಸ್ಕೊಂಡ್ ಬಂದೆ. ಓಕೆ, ಈಗ ನಾಳೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಜೊತೆ. ಬಟ್ ಸುತ್ತಮುತ್ತ ಇರೋರ ಹತ್ರ ಒಂದು ಫೀಡ್ಬ್ಯಾಕ್ ಅಂತ ತೊಗೊಂಡಿರ್ತೀರಾ? ನ್ಯೂಸ್ಗಳಂತೂ ನೋಡಿರ್ತೀರ, ಕಟಾರ ಬಗ್ಗೆ ನ್ಯೂಸ್ಗಳು ನೋಡಿರ್ತೀರ, ಸುತ್ತಮುತ್ತ ಫೀಡ್ಬ್ಯಾಕ್ ತೊಗೊಂಡಿರ್ತೀರ, ಈಗ ಮತ್ತೆ ಟ್ರ್ಯಾಕ್ಟರ್ ಅಲ್ಲಿ ಎತ್ತಿಂಗಡಿಲೆಲ್ಲ ಥಿಯೇಟರ್ ಕಡೆಗೆ ಜನ ಮುಖ ಮಾಡ್ತಾ ಇದ್ದಾರೆ. ಹೌದು, ಅದನ್ನೆಲ್ಲ ನೋಡಿದಾಗ ಏನು ಹೆಂಗೆ? ಅಯ್ಯೋ, ಸಿಕ್ಕಾಪಡೆ ಖುಷಿ ಆಗುತ್ತೆ, ಇದಲ್ವಾ ನಾವು ಅಚೀವ್ ಮಾಡಬೇಕು ಅಂತ. ಈ ತರ ಸಿನಿಮಾಗಳು ಬರಬೇಕು. ಓಕೆ ಓಕೆ.
ಸರ್, ದರ್ಶನ್ ಸರ್ ಜೊತೆಗೆ ಫ್ಯೂಚರಲ್ಲಿ ಸಿನಿಮಾಗಳು ಯಾವ್ದಾದ್ರು ಮಾಡೋ ಪ್ಲಾನ್ಸ್ ಇದೆಯಾ? ಅವ್ರ ಜೊತೆ ವಿಲನ್ ಆಗಿ ಮಾಡಬೇಕು ಅನ್ನೋ ಆಸೆ ಇದೆಯಾ? ತುಂಬ 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 ಇಷ್ಟ ನನಗೆ. ಡಿಪಾಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವರು ಬಂದಿರೋಂಥ ವೇ, ಅವರ ಹಠ ಇದೆಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಇನ್ನೂ ಆಪರ್ಚುನಿಟಿ ಬಂದಿಲ್ಲ ಅವ್ರ ಸಿನಿಮಾಲ್ ಮಾಡೋದು. ಓಕೆ, ಬಂದರೆ ಡೆಫಿನೆಟ್ ಆಗಿ ಪಕ್ಕ ಮಾಡ್ತೀರ? ಡೆಫಿನೆಟ್ ಆಗಿ. ಎಸ್ ಎಸ್ ಸರ್. ಇನ್ನು ಪ್ರತಿ ಸಿನಿಮಾಗಳಿಗೂ ನಿಮ್ಮ ಲುಕ್ಗಳು ಚೇಂಜ್ ಆಗ್ತಾ ಇರುತ್ತೆ. ಹೇರ್ ಸ್ಟೈಲ್ ಇರ್ಬೋದು, ಬಿಯರ್ಡ್ ಇರ್ಬೋದು, ಎಲ್ಲ ಕಂಪ್ಲೀಟ್ ಚೇಂಜ್ ಆಗ್ತಾ ಇರುತ್ತೆ. ಸರ್, ಮನೇಲಿ ಪ್ರಾಬ್ಲಮ್ ಆಗಲ್ವ ಅಂತ ಮಕ್ಕಳಿಗೆ? ಮಕ್ಕಳು ತುಂಬ ಚಿಕ್ಕವರು. ಅದು ನಿಂಗೆ ಅಂತ ಹೇಳೋದು ಈಗ. ಅವರು ನನ್ನನ್ನು, ನನ್ನ ಮಗ ಹುಟ್ಟಾಗಿಂದ 7 ವರ್ಷದ ಮುಂಚೆಯಿಂದಾನು, ಅವನು ಹುಟ್ಟಾಗಿಂದಾನು ನಾನು ಹಿಂಗೆ ನೋಡಿದ್ದಾನೆ. ಓಕೆ, ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ರೆ. ಈಗ ದಾಡಿ ಗಿಡಿ ಎಲ್ಲ ತೆಗೆಸ್ಬಿಟ್ಟು ಹೋದ್ರೆ ಹೆಂಗಂತ ಹೇಗೆ ರಿಸೀವ್ ಮಾಡ್ಕೋತಾರೆ ನಂಗೆ ಗೊತ್ತಿಲ್ಲ. ಯಾವುದೋ ಕೆಲವೊಂದು ಸಿನಿಮಾದಲ್ಲಿ ಯಶೋರ್ ಜೊತೆಗೆ ನಿನ್ನ ವಿತೌಟ್ ದಾಡಿನೂ ಕೂಡ ನಾನು ಗಮನಿಸಿದ್ದೀನಿ, ನೀವಂತ ಗೊತ್ತೇ ಆಗಲ್ಲ. ಆ ಥರದ ಎಕ್ಸ್ಪೀರಿಯನ್ಸ್ ಮಕ್ಕಳ ಜೊತೆಗೆ ಆಗಿದೆಯಾ ಅಂತ? ಇಲ್ಲ ಇಲ್ಲ, ಇನ್ನೂ ಆಗಿಲ್ಲ. ಇನ್ನೂ ಆಗಿಲ್ಲ, ಇನ್ನೂ ಆಗಿಲ್ಲ. ಓಕೆ, ಅದನ್ನ ವೈಫೈ ಅಪ್ಪ ನೀನು ಹಿಂಗೆ ಇರು, ಹಿಂಗೆ ಚೆನ್ನಾಗಿದೆಯಾ, ದಾಡಿ ಮಾತ್ರ ತೆಗಿಬೇಡ, ನೋಡೋಕ್ಕಾಗಲ್ಲ. ಓಕೆ ಓಕೆ ಸರ್, ಸಿನಿಮಾ ವಿಚಾರವಾಗಿ, ಸಿನಿಮಾ ತಯಾರಿಯಲ್ಲಿ ಅಂದರೆ ಒಬ್ಬ ನಟ ಯಾವಾಗಲೂ ಅವನನ್ನು ಅವನು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಅವ ಬಾಡಿ ಆಗಿರ್ಬೋದು, ಲುಕ್ಸ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಗಮನ ವಹಿಸ್ಬೇಕಾಗತ್ತೆ. ನೀವು ಆ ನಿಟ್ಟಿನಲ್ಲಿ ಯಾವ ಥರ ಇರ್ತೀರಾ ಪ್ರತಿದಿನ? ಪ್ರತಿದಿನ ಅಂದರೆ ನನಗೆ ಟೈಮ್ ಸಿಕ್ಕಾಗೆಲ್ಲ ನಾನು ಜಿಮ್ಗೆ ಹೋಗೋದಂತೂ ವರ್ಕೌಟ್ ಮಾಡ್ತೀನಿ, ಎಷ್ಟಾಗತ್ತೋ ಅಷ್ಟು ಮಾಡ್ತೀನಿ. ಸೊ ಸ್ವಲ್ಪ ಹೆಲ್ತಿ ಫುಡ್ಸ್ ತೊಗೊತೀನಿ, ಫುಡ್ ಬಗ್ಗೆ ಸ್ವಲ್ಪ ಕಾನ್ಷಿಯಸ್ ಇದೆ. ಸ್ವಲ್ಪ ಸ್ವೀಟ್ ಎಲ್ಲ ಅವಾಯ್ಡ್ ಮಾಡ್ಬಿಡ್ತೀನಿ. ಫಿಸಿಕ್ ಚೆನ್ನಾಗಿರಬೇಕು, ಹೆಲ್ತಿಯಾಗೂ ಇರಬೇಕು. ಅಂದರೆ ಓವರ ಬಾಡಿ ಗಿಡಿಯಲ್ಲ, ಏನೋ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಫಿಟ್ ಆಗಿರಬೇಕು ಅಷ್ಟೇ. ಎಷ್ಟೋ ಜನಕ್ಕೆ ಆಫ್ಟರ್ ಅಪ್ಪು ಸರ್ ಇದಾದಮೇಲೆ ಎಷ್ಟೋ ಜನಕ್ಕೆ ಜಿಮ್ ಮೇಲೆ ಒಂದು ಬ್ಯಾಡ್ ಒಪಿನಿಯನ್, ಜಿಮ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ, ಜಿಮ್ ಮಾಡಿದ್ರೆ ಪ್ರಾಣಕ್ಕೆ ತೊಂದರೆ ಆಗಿಬಿಡುತ್ತೆ, ಈ ಥರದ್ದು ಒಂದಷ್ಟು ಬಂದೋಯ್ತು. ಆ ಥರದ ಪ್ರಶ್ನೆಗಳಿಗೆ ನೀವು ಹೇಳೋದಾದ್ರೆ, ಅಂದರೆ ನೀವು ಕೂಡ ಜಿಮ್ ಮಾಡ್ತೀರಾ, ಒಳ್ಳೆ ಬಾಡಿ ಮೇಂಟೈನ್ ಮಾಡಿದ್ದೀರಾ, ನೀವು ಹೇಳೋದಾದ್ರೆ ಜಿಮ್ ಬಗ್ಗೆ ಏನು ಹೇಳ್ತೀರಿ? ನಾನು ಅದರಲ್ಲೆಲ್ಲ ಅದ್ರ ಬಗ್ಗೆ ನಾನು ಏನು ಹೇಳೋದಂದರೆ, ಮನುಷ್ಯ ಅಂದಮೇಲೆ ಹೆಲ್ತಿಯಾಗಿರ್ಬೇಕು. ಹೆಲ್ತಿಯಾಗಿರೋದು ವರ್ಕೌಟ್ ಮಾಡೋದ್ರಿಂದ ಹಿಂಗೆಲ್ಲ ಆಗುತ್ತೆ ಅನ್ನೋದು ಅದು ನನಗೆ ಸುಳ್ಳು ಸುಳ್ಳು ಅನಿಸುತ್ತೆ. ಸೊ ಯಾವಾಗ ಹೆಲ್ತಿ ಫುಡ್ ತಿನ್ನಿ, ಹೆಲ್ತಿಯಾಗಿರಿ, ಎಲ್ಲ ಚೆನ್ನಾಗಿರುತ್ತೆ. ಟ್ರೈನರ್ನ ಇಟ್ಕೊಂಡು ಜಿಮ್ ಮಾಡಿದ್ರೆ ಟ್ರೈನರ್ ಅಂತೇನ, ಒಳ್ಳೆ ಡಯಟ್, ಓಕೆ, ಒಳ್ಳೆ ನಿಮ್ಗೆ ಗೊತ್ತಿರೋದು ಎಕ್ಸಸೈಸ್ಗಳು, ನಿಮ್ಗೇನು ಗೊತ್ತೋ ವಾಕ್ ಆಗಿರ್ಬೋದು, ಸಿಂಪಲ್ ಎಕ್ಸಸೈಸ್ ಮಾಡ್ತಾ ಇದ್ರು ಸಾಕು. ಓಕೆ ಸರಿ. ನಾ ಹೊಂಬಾಳೆ ಒಂದು ದೊಡ್ಡ ನಿರ್ಮಾಣ ಸಂಸ್ಥೆ, ಅಪ್ಪು ಸರ್ ಸಿನಿಮಾದಿಂದ ಆರಂಭ ಮಾಡಿ ಇವತ್ತು ಸಾಲಾರ್ವರೆಗೂ ಬಂದಿದ್ದೀನಿ. ಆ ಹೊಂಬಾಳೆ ಆ ನಿರ್ಮಾಣ ಸಂಸ್ಥೆನ ನೀವು ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಕೇಳ್ತಾ ಇದ್ದೀನಿ, ಅವರ ವಿಷನ್ಸ್ ಹೆಂಗಿರುತ್ತೆ ಸರ್? ಅಂದರೆ ಒಂದು ಸಿನಿಮಾ ಮಾಡೋದಕ್ಕೂ ಮುಂಚೆ, ಒಂದು ಸಿನಿಮಾ ಒಪ್ಕೊಳ್ಳೋದಕ್ಕೂ ಮುಂಚೆ, ಒಂದು ಸಿನಿಮಾ ನಿರ್ಮಾಣ ಮಾಡೋದಕ್ಕಿಂತ ಮುಂಚೆ ಅವ್ರು ಏನು ಯೋಚನೆ ಮಾಡ್ತಾರೆ, ಆ ಸಿನಿಮಾನ ಎಷ್ಟು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ, ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ಸರ್? ಹೊಂಬಾಳೆ ಸಂಸ್ಥೆ ವಿಜಯ್ ಕೇರ್ ಬಂದರು ಸರ್ ಅವರೆಲ್ಲ, ನೀವು ತುಂಬ ಹತ್ತಿರದಿಂದ ನೋಡಿದ್ರಿ. ಹೌದು, ನನ್ನ ಫ್ಯಾಮಿಲಿ ಇದ್ದಂಗೆ. ಓಕೆ, ಬಟ್ ಅವರು ಈ ಥರ ಸಿನಿಮಾಗಳು ಮಾಡಬೇಕಂದ್ರೆ ಅಷ್ಟು ಈಸಿ ಅಲ್ಲ, ಒಳ್ಳೆ ಟೀಮ್ ಇಟ್ಕೊಂಡಿರಬೇಕು, ಅವ್ರ ಜೊತೆ ಒಳ್ಳೆ ಟೀಮ್ ಇದೆ. ಮತ್ತು ಬರೀ ಒಂದು ದೊಡ್ಡ ಸಿನಿಮಾ ಮಾಡ್ತೀವಂತಲ್ಲ, ಒಳ್ಳೆ ಸಿನಿಮಾ, ಒಳ್ಳೆ ಕ್ವಾಲಿಟಿ ಸಿನಿಮಾ, ಇದು ಒಂದು ಸೋಷಿಯಲ್ ಮೆಸೇಜ್ ಇರಬೇಕು, ಎಲ್ಲರಿಗೂ ರೀಚ್ ಆಗಬೇಕು, ನಾವು ಯಾವ ಇಂಡಸ್ಟ್ರಿಗೂ ಕಮ್ಮಿ ಇಲ್ಲ, ಬೇರೆ ಲೆವೆಲ್ಗೆ ಮಾಡ್ಬೋದು ಅಂತ ಒಂದು ಸ್ಟ್ರಾಂಗಾಗಿ ನಂಬಿರೋವಂಥದ್ದು. ಒಬ್ಬ ಡೈರೆಕ್ಟ್ರ್ ಕತೆ ಹೇಳಿ ಇವ್ರಿಗೆ ಇಷ್ಟ ಆಗಿ ನಂಬಿದ್ರೆ ದೇ ವಿಲ್ ಗೋ ಟು ಎನಿ ಎಕ್ಸ್ಟೆಂಟ್. ಓಕೆ, ಆ ಥರ ಒಂದು ದೊಡ್ಡ ದೊಡ್ಡ ಪವರ್ ಇರುವಂಥ ಸಂಸ್ಥೆ, ಈ ಥರ ಸಂಸ್ಥೆಗಳು ಇನ್ನೂ ಬರಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಬೇಕು. ನಮ್ಮ ಕನ್ನಡದವ್ರು ಬರೋದು ನಮಗೆ ತುಂಬ ಖುಷಿ ಕೊಡುತ್ತೆ, ಇನ್ನೂ ಎಷ್ಟು ಜನಕ್ಕೆ ಲೈಫ್ ಆಗುತ್ತೆ. ಇವಾಗ ಐ ಆಮ್ ಜಸ್ಟ್ ಯಶೋ ಜೊತೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ, ಇವಾಗ ನನಗೊಂದು ಲೈಫ್ ಆಯಿತು. ಈ ಥರ ಒಂದು ಸಂಸ್ಥೆ ಬಂದು ಒಂಥರ ಈ ಥರ ಡೈರೆಕ್ಟರ್ಸ್ ಬರಬೇಕು, ಪ್ರಶಾಂತ್ ನೀನ್ ಥರ ಒಂದು ಹಲವಾರು ಡೈರೆಕ್ಟರ್ಸ್ ಬರಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಬಂದಾಗ ಇಂಡಸ್ಟ್ರಿ ಬೆಳೀತದೆ, ಸಾಕಷ್ಟು ಜನಕ್ಕೆ, ಕಲಾವಿದರಿಗೆ ಮತ್ತು ಟೆಕ್ನಿಷಿಯನ್ಸ್ಗೆ ಅವಕಾಶಗಳು ಸಿಗುತ್ತೆ. ಕನ್ನಡದ ನಿರ್ಮಾಣ ಸಂಸ್ಥೆ ಹೊರಗಡೆ ಹೋಗಿ ಬೇರೆ ನಟರನ್ನ ಇಟ್ಕೊಂಡು, ಅಂದರೆ ಬರೀ ನಟರಲ್ಲ ಸೂಪರ್ ಸ್ಟಾರ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋದಕ್ಕೆ ಧೈರ್ಯ ಬೇಕು, ಇಲ್ಲಿರೋರ ಮೇಲೆ ದುಡ್ಡು ಹಾಕೋದಕ್ಕೆ ಧೈರ್ಯ ಬೇಕು, ಅದರಲ್ಲೂ ಹೊರಗಡೆ ಇರೋರನ್ನ ಮೇಲೆ, ಅಂದರೆ ಅವ್ರು ನಮ್ಮ ನೇಟಿವಿಟಿ ಅಲ್ಲ, ಅವ್ರು ನಮ್ಮ ಅವ್ರದ್ದು ಸಿನಿಮಾ ಸ್ಟೈಲ್ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ, ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಆದರೂ ಕೂಡ ದೊಡ್ಡ ದೊಡ್ಡ ಬಜೆಟ್ನ ಸಿನಿಮಾಗಳನ್ನ ಮಾಡೋದಕ್ಕೆ ಹೊಂಬಾಳೆ ಸಂಸ್ಥೆ ಮುಂದಾಗುತ್ತೆ. ಅದರಲ್ಲಿ ವಿಜಯ್ ಕಿರಗುಂದೂರ್ ಅವ್ರಿಗೆ ನೆಕ್ಸ್ಟ್ ಲೆವೆಲ್ ಧೈರ್ಯ ಅಂತ ನಾನು ಅನ್ಕೋತೀನಿ, ಅದ್ರ ಬಗ್ಗೆ ಹೇಳೋದಾರೆ ಹೇಳ್ತೀರಿ. ಒಳ್ಳೆ ಹ್ಯೂಮನ್ ಬೀಯಿಂಗ್ ಪ್ಲಸ್
ವೆರಿ ಗುಡ್ ಬಿಸ್ನೆಸ್ ಮ್ಯಾನ್. ಓಕೆ ಓಕೆ, ಆಮೇಲೆ ಅಷ್ಟೇ ಮುಂದಾಲೋಚನೆ ಇದೆ. ಓಕೆ, ಯಾವುದು ತಪ್ಪು ಯಾವುದು ಸರಿ ಅನ್ನೋದು ಅವ್ರಿಗೆ ಕರೆಕ್ಟಾಗಿ ಗೊತ್ತು. ಸೊ ಈ ಥರ ಒಂದು ಸಾಧನೆ ಮಾಡಬೇಕು ಅಂತ ಇದ್ದಾಗ ಸೊ ನೋಬಡಿ ಕ್ಯಾನ್ ಸ್ಟಾಪ್ ಹಿಮ್. ಸೊ ಯಾವ ಎತ್ತರಕ್ಕೆ ಬೇಕಾದರೂ ಹೋಗಿ ಮಾಡ್ತಾರೆ, ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ. ಓಕೆ, ಸೊ ಅಷ್ಟು ಸ್ಟ್ರಾಂಗ್ ಆಗಿದ್ದಾಗ ಆ ವ್ಯಕ್ತಿ ಸಾಧನೆಗಳು ಈ ಥರ ಯಾವುದು ಯಾವ ಇಂಡಸ್ಟ್ರಿಗೆ ಹೋದ್ರು ಯಾವ ಸೂಪರ್ ಸ್ಟಾರ್ ಆದರೂ ಅವ್ರು ಮಾಡ್ತಾರೆ ಅಷ್ಟೇ. ಸಿನಿಮಾ ಕಂಟೆಂಟ್ ಅಷ್ಟೇ ಅಷ್ಟೇ ಕಂಟೆಂಟ್ ಸಿನಿಮಾ. ಆ ಧೈರ್ಯ ನಮ್ಮ ಹೆಮ್ಮೆ ಕನ್ನಡದ ನಿರ್ಮಾಣ ಸಂಸ್ಥೆಗೆ ಇದೆ. ಇದೆ, ಅದು 100%. ಓಕೆ ಸರ್, ಇದೆಲ್ಲ ಆದಮೇಲೆ ಸಲಾರಿಗೆ ಬರೋಣ. ಹೆಂಗೆ ಸಿಕ್ತು ಸಲಾರಿಗೆ ಆಫರ್ಸ್? ಸಲಾರಿಗೆ ಬಂದು ಒಂದು ಯಾವುದೋ ಒಂದು ಡಿಸ್ಕಷನ್ ಮಾಡ್ತಾಯಿದ್ರು, ಅವಾಗೇನೋ ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಸಲಾರ್ದು ಡಿಸ್ಕಷನ್ ಆಗ್ತಾ ಇತ್ತು, ಅಲ್ಲಿ KGF ಅವ್ರಿಗೆ ಮಾಡಿರೋರಿಗೆ ಯಾರಿಗೂ ಚಾನ್ಸ್ ಇಲ್ಲ ಅಂತ ಹೇಳಿದ್ರು. ರಾಮ್ ನಿನಗಂತೂ ಇಲ್ವೇ ಇಲ್ಲ ಅಂತ ಹೇಳಿದ್ರು. ಸರಿ ಓಕೆ ಅಂದ್ಕೊಂಡು ಫೈನ್ ಅಂದ್ಕೊಂಡು ಅವ್ರು ಬೇಕಾದರೆ ಅವ್ರು ತೊಗೊಳ್ತಾರೆ ಅನ್ಕೊಂಡು. ಸರಿ, ಸಲಾರ್ ಸ್ಟಾರ್ಟ್ ಆಗಿ ಸ್ವಲ್ಪ ಇದಕ್ಕೆ ಕೋವಿಡ್ ಬಂದಿತ್ತು. ಸೊ ಕೋವಿಡ್ ಸೆಕೆಂಡಲ್ಲಿ ನನಗೊಂದು ಫೋನ್ ಬಂತು, ಪ್ರಶಾಂತ್ ಸರ್ದು ಫೋನ್ ಬಂತು. ರಾಮ್ ಏನು ಮಾಡ್ತಾ ಇದೆಯಾ ಅಂತ. ಇಲ್ಲಿ ಹೈದರಾಬಾದಲ್ಲಿ ಇದ್ದೀನಿ, ಈ ಥರ ಲಾಕ್ಡೌನಲ್ಲಿ ಇದ್ದೀನಿ. ಓಕೆ, ಈ ಥರ ಏನೋ ಫ್ಯಾಮಿಲಿ ಮ್ಯಾನ್ ನೋಡ್ತಾ ಇದೆಯಾ ಹಿಂಗೆ ಹಿಂಗೆ. ನನ್ನ ಫ್ಯಾಮಿಲಿ ನಿಮ್ಗೆ ಹೆಂಗೆ ಗೊತ್ತು, ನಂಗೆ ಗೊತ್ತು ನೀನು ಏನು ಮಾಡ್ತಾ ಇದ್ದೀಯ ಅಂತ ಬೈದರು. ಆಮೇಲೆ ಬೈದ್ಬಿಟ್ಟು ಸರಿ ಸಲಾರಲ್ಲಿ ಮಾಡ್ತೀಯ ಅಂತ. ಓಕೆ, ಏನು ಲಾಸ್ ಇಂಕ್ಲೆಟ್ ಇದೆ 100% ಅಂತ ಹೇಳಿ. ಸರಿ, ನಾನು ಹೇಳ್ತೀನಿ, ಇದೆಲ್ಲ ಮುಗಿಲಿ ಲಾಕ್ಡೌನ್ ಎಲ್ಲ, ಹೈದರಾಬಾದಿಗೆ ಬಾ ಒಂದ್ಸಲಿ ಹೇಳ್ತೀನಿ, ಕರೆಸ್ಕೊಂಡು ಅಲ್ಲಿ ಲುಕ್ ಟೆಸ್ಟ್ ಮಾಡಿ. ಸೊ ಅಂತ ಅಲ್ಲಿಂದ ಸ್ಟಾರ್ಟ್ ಆಯಿತು ಬೀಟ್ ಪ್ಲಸ್ ಕರ್ನಾಟಕ.